ಬೀವಿಕಾರ ಅಂತ ಎಲ್ಲರೂ ಹೇಳೋರು, ಹೊರಗೆಯೂ ಹೇಳೋರು, ಗೇಟಿನ ಹೊರಗೆ ನಾವೆಲ್ಲ ಬೀವಿಕಾರ ತರ, ನಾವು ಅವರೇ ನಮ್ಮನ್ನು ಹುಟ್ಟಿಸಿದ್ದು ಅಂತ ಹೇಳೋರು ಅಂತಾರೆ. ಅಷ್ಟೊಂದು ಉದ್ವೇಗ, ಭ್ರಮೆ, ಬೀವಿಕಾರ ಅಂತ ಏನು ಬೀವಿಕಾರ ಅಂತರಿಗಾಗಿ ಮಾಡಿದ್ದೀರಿ? ಸಾಲದು ನಾವು ಮಾಡಬೇಕು, ಮೋದಿ ಕರೆ ಕೊಟ್ಟರೆ ಸಾಲದು ನಾವು ಮಾಡಬೇಕು, ಹಾಗಾದ್ರೆ ಮಾತ್ರ ಮೋದಿಯ ಶ್ರಮ ಸಾರ್ಥಕವಾಗುವುದು. ಮನಸ ವಾದ ಮಾಡಿದ್ದೇವೆ, ಆದರೂ ನನಗೆ ಆಗಲ್ಲ, ಅದ್ರ ಹತ್ತಿರದಲ್ಲಿ ಬಂದುಬಿಟ್ಟಿದೆ ಕಣ್ಣೆ, ಮರ್ತು ಹೋಗೋದು ನನಗೆ. ನಾನು ನೀವು ದುಡ್ಡು ಕೊಡದಿದ್ರೆ ನಾನು ಭಿಕ್ಷೆ ಇರ್ತೀನಿ ಅಂತೆಲ್ಲ ಹೇಳಿಬಿಟ್ಟೆ. ಏ ನೀನ್ ಸರ್ಕಾರ ಹಾಗೆಲ್ಲ ಮಾತಾಡಬಾರ್ದು ಅಂತ ಯಾರೋ ಅಡ್ವೈಸ್ ಮಾಡಿದ್ರು. ಓ ಕರೆಕ್ಟ್ ಅಲ್ವಾ ಅಂತ ಇವ್ರೇ. ಯಾವಾಗ ನಾನು ಭಿಕ್ಷೆ ಎತ್ತಿದ್ದು ದುಡ್ಡು ಕೊಡಕ್ಕೆ ಶುರು ಮಾಡಿದ್ರು? 5 ಲಕ್ಷವನ್ನು ಕೊಟ್ಟರು ಬೇರೆ ಕೆಲಸ ಮಾಡಿ ಅಂತ, 50 ಲಕ್ಷಕ್ಕೆ ಶಿಫಾರಸನ್ನು ಮಾಡಿದ್ರು. ಅರವಿಂದ ಲಿಂಬಾವಳಿ ಬಂದರು, ಓಡೋಡಿ ಬಂದರು ನಮ್ಮ ರಂಗದಂಗಲಕ್ಕೆ. ನಮಗೆ ಸಮಾನರಾಗಿ ಅವರು ಕಾಣಿಸಿಕೊಳ್ಳುತ್ತಾರೆ, ಸಮಾನ ಮನಸ್ಕರಾಗಿ ಕಾಣಿಸಿಕೊಳ್ಳುತ್ತಾರೆ, ನಮ್ಮ ಚಿಂತನೆಗೆ ಅವರು ಒಗ್ಗುತ್ತಾರೆ ಅಂತ ಹೇಳುವ ದೃಷ್ಟಿಯಿಂದ ಅವರನ್ನು ಕರೆದಿದ್ದೇವೆ ಇವತ್ತು ನಮ್ಮ ಅತಿಥಿಯಾಗಿ. ಅಲ್ಲಿ ಶೆಕೆ ಮಾಡುವ ಜನರು ಕುರಿ ಹೇಳುದು, ಬೀವಿಕಾರ ಅಂತ ಬೀವಿಕಾರ ಏನು ಬೀವಿಕಾರ ಅಂತ ಮಾಡಿದಿರಿ? ಏನು ಹೇಳಿ ಬೀವಿಕಾರ್ತರಿಗೆ ಏನ್ ಮಾಡಿದ್ರು? ಅವರು ನಿರ್ದೇಶನ ಮಾಡಿದ್ದಾರೆ, ಹಾಡನ್ನು ಹಾಡಿದ್ದ ಎಲ್ಲೋ ನಮ್ಮನ್ನೆಲ್ಲ ಬೆಳೆಸಿದ್ದಾರೆ, ನಿಮ್ಮನ್ನು ಬೆಳೆಸಿದ್ದಾರೆ, ಅವರನ್ನು ಎಲ್ಲಿ ಬೆಳೆಸಿದಿರಿ? ಅವರ ಹೆಸರು ಸ್ಥಿರಸ್ಥಾಯಿಯಾಗಿ ಏನು ಮಾಡಿದ್ದೀರಿ? ಗಂಭೀರವಾಗಿ ಹೇಳ್ತಾ ಇದ್ದಾರೆ, ಅವರ ಹೆಸರು ಸ್ಥಾಯಿಯಾಗಿರಬೇಕು ಅಂತ ಅವರ ಹೆಸರಿನಲ್ಲಿ ಸರ್ಕಾರದ ಹಣವನ್ನು ಉಪಯೋಗಿಸದೆ ಒಂದು ರಂಗ ಚಾವಣಿಯನ್ನು ಕಟ್ಟಿದ್ದೇವೆ. ಆ ಚಾವಣಿಗೆ 25-30 ಲಕ್ಷ ಹಾಕಿತ್ತು, ನಾವು ಕೇವಲ 10 ಲಕ್ಷದಲ್ಲಿ ನಿರ್ಮಾಣ ಮಾಡಿದ್ದೇವೆ. ಸರ್ಕಾರದ ಕೆಲಸಗಳಲ್ಲಿ ಹಣ ಅರ್ಧ ಸೋರಿ ಹೋಗುತ್ತೆ, ಸೋರಿ ಹೋಗುತ್ತೆ. ಇದೇನು ನನ್ನ ದೌರ್ಬಲ್ಯ, ಯಾರಾದರೂ ತಿಂತಾರೆ. ಆದ್ರೆ ಕೇವಲ 10 ಲಕ್ಷದಲ್ಲಿ ಜೆಡಿ ಇದ್ದಾರೆ ಇಲ್ಲಿ, ಅದ್ಭುತವಾಗಿ ಆ ರಂಗಮಂದಿರವನ್ನು, ಅದಕ್ಕೆ ಬೀವಿ ಕಾರಂತ ರಂಗ ಚಾವಡಿ ಅಂತ ಹೇಳ್ತಿದ್ದೀವಿ. ಯುವ ಪೀಳಿಗೆ ಬಂದು ನೋಡಿದ್ರೆ ಬೀವಿ ಕಾರಂತ ಯಾರಂತ ನೆನಪು ಮಾಡ್ಕೊಳ್ಳಿಕ್ಕೆ ಅಲ್ಲಿ ಒಂದು ಪುತ್ಥಳಿಯನ್ನು ನಿರ್ಮಿಸಿದೀವಿ. ಮರ ಬೆರೆಸಿ ಮಳೆ ಸುರಿಸಿ ಅಂತ ನಾಟಕ ಮಾಡುವವನು ನಾನಲ್ಲ, ಸ್ವತಃ ಗಿಡ ನಡುವವನು ನಾನು. ಆ ನಾಟಕ ಮಾಡಿದವರು ಒಂದೇ ಒಂದು ಗಿಡ ನೆಟ್ಟಿಲ್ಲ, ಜೀವಮಾನದಲ್ಲಿ ಗಿಡ ನೆಟ್ಟಿಲ್ಲ, ಬಹುಶಃ ಗಿಡವನ್ನು ಹಾಳು ಮಾಡಿದ್ದಾರೆ. ಸುಮಾರು 500-600 ಬಟರ್ಫ್ರೂಟ್ ಗಿಡಗಳನ್ನು ತಂದಿದ್ದೀವಿ, ಅದು ನಾನೇನು ಕುಯ್ದು ತಿನ್ನಕ್ಕೆ ಹಣ್ಣಿರೋದಿಲ್ಲ, ಬೇರೆಯವರು ತಿನ್ನಬಹುದು. ಎಷ್ಟೊಂದು ನೀವು ಒಂದು ರೌಂಡ್ ಬನ್ನಿ, ನಿಮಗೆ ಆಕ್ಸಿಜನ್ ಸಿಲಿಂಡರ್ ಏನು ಬೇಕಾಗಿಲ್ಲ. ಅಲ್ಲಿ ಒಂದೇ ಒಂದು ಮರ ಇತ್ತು ಆ ವನರಂಗದಲ್ಲಿ, ಅದಕ್ಕೆ ವನರಂಗ ಅಂತ ಕರೀತಾ ಇದ್ರು. ಒಂದೇ ಒಂದು ಮರಕ್ಕೆ ವನರಂಗ, ನನ್ಗೆ ಗಾಬರಿ ನಿಂತು ಹೋದೆ. ಅಲ್ಲಿ 15-20 ಗಿಡಗಳನ್ನು ನೆಟ್ಟು ಅದು ಪೈಪೋಟಿಯಂತೆ ಬೆಳೆದು ನಿಂತಿದೆ, ನೀವು ನೋಡಿದ್ದೀರಲ್ಲ. ದಸರಕ್ಕೆ ದುಡ್ಡು ಕೊಡಲ್ಲ ಅಂತ ಹೇಳಿದ್ರು, ಇಲ್ಲ ಇಲ್ಲ ಅಂತ ಹೇಳಿದ್ರು. ನಾನು ರಾಜೀವ್ ಬೆನ್ನು ಬಿದ್ದೆ, ಮೂಡದ ಅಧ್ಯಕ್ಷರು ಸೋಮಶೇಖರ್ ಅವರ ಜೊತೆ ಜಗಳವಾಡಿದೆ. ನನ್ನ ಕಾಟ ತಡೆಯಲಾರದೆ 8.5 ಲಕ್ಷ ಬಿಡುಗಡೆ ಮಾಡಿದ್ರು. ನನ್ನ ಕಾಟಕ್ಕೆ ಇನ್ನು ಬರಬೇಕಪ್ಪ ಅಂತ ಹೇಳಿದ್ರು, ದುಡ್ಡು ಕೊಟ್ಟರೆ ಬರೋದಿಲ್ಲ, ಕೊಡದಿದ್ರೆ ಬರ್ತೇನೆ ಅಂತ ಹೇಳಿದ್ರು. ಇವರ ಬೆನ್ನು ಬಿದ್ದೆ ನಾಗೇಂದ್ರ ಅವರು,
ಬಹಳ ಒಳ್ಳೆಯವರು, ಅವ್ರ ಜೊತೆ ಅವರು ನಂತರನೇ ಸ್ವಲ್ಪ ದೌರ್ಬಲ್ಯಲ್ಲಿದೆ, ಜಗಳ ಎಲ್ಲ ಆಡ್ತಾರೆ. ಆದ್ರೆ ಅವರನ್ನು ಸಂತೈಸಿಕೊಂಡು ಅವರು 5 ಲಕ್ಷ ರೂಪಾಯಿಗಳನ್ನ ನಮಗೆ ಅನುದಾನವನ್ನಾಗಿ ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಪಡಿಸಿದ್ರು. 5 ಲಕ್ಷ ಪೂರ್ಣವಾಗಿ 5 ಲಕ್ಷ ನೀವು ಉಪಯೋಗ ಆಗುವ ಹಾಗೆ ನಾನು ಮತ್ತೆ ನಿರ್ಮಲ ಮಂಟಪಕ್ಕೆ ಮಾಡ್ತೇವೆ. ಆ ಭರವಸೆಯನ್ನ ನಿಮಗೆ ಕೊಡ್ತೇವೆ. ನಾನು ನನ್ನ ಜಂಟಿ ನಿರ್ದೇಶಕರು ಅವರು ನನ್ನೆಲ್ಲ ಕೆಲಸಗಳಿಗೆ ಬೆಂಬಲ ಕೊಟ್ಟರು. ಕಳೆದ ಒಂದು ನನಗೆ ಕಾಡಿದ್ದು ಭೈರಪ್ಪ, ಭೈರಪ್ಪನವರ ಕಾದಂಬರಿಯನ್ನು ಇಳಿಸಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಅದಕ್ಕಾಗಿ ಒಂದು 20-30 ಕಲಾವಿದರನ್ನು ಇಲ್ಲಿ ಸಂಗ್ರಹಿಸಿ 6 ತಿಂಗಳವರೆಗೆ ಆ ಕಾದಂಬರಿಯನ್ನು ಓದ್ತಾ ಓದ್ತಾ ಗಟ್ಟಿಗೊಳಿಸುತ್ತಾ ಮಹಾಪ್ರಯೋಗ ಅಂತ ಹೇಳಿ ಪರ್ವ ಕಾದಂಬರಿ ಒಂದು ಭಾರತೀಯ ರಂಗಭೂಮಿಯಲ್ಲಿ ಸರ್ವಶ್ರೇಷ್ಠ ನಾಟಕವಾಗಿ ಇವತ್ತು ನಿಂತಿದೆ. ಅದು ಯಾವ ಸಂದರ್ಭದಲ್ಲಿ? ಕೋವಿಡ್ನ ಕಾಲಘಟ್ಟದಲ್ಲಿ. ಕೋವಿಡ್ ಆಗ ಹಣ ಸರ್ಕಾರ ಕೊಟ್ಟಿರಲಿಲ್ಲ. ನಾನು ಚಂಡಿ ಹಿಡಿದೆ, ಮಂತ್ರಿಗಳ ಹತ್ರ ನಾನು ಹೋಗಿ ಕೊಡಿ ದುಡ್ಡು ಅಂತ ಹೇಳಿದೆ. ಕೊನೆಗೆ ನನಗೆ ಒಂಥರ, ನಾನು ಸ್ವಲ್ಪ ನನ್ನ ದೌರ್ಬಲ್ಯೂ ಇದೆ, ತುಂಬ ತಾಳ್ಮೆಯಲ್ಲಿ ಇದೆಯೇ 32 ವರ್ಷಗಳಿಂದ ರಂಗಭೂಮಿಯಲ್ಲಿ ಇರುವಂತ ಕಲಾವಿದರು, ಅವರ ಜೊತೆಗೆ ಕಿರಿಯ ಕಲಾವಿದರು, ಒಂದು ಸ್ಕೂಲ್ ಇದೆ ನಮ್ಮದು ಡಿಪ್ಲೊಮಾ ಕೋರ್ಸ್, ಆ ವಿದ್ಯಾರ್ಥಿಗಳು, ಬರುವ ಪ್ರೇಕ್ಷಕರು, ಮೈಸೂರಿನ ಪ್ರೇಕ್ಷಕರೆಂದರೆ ಸಾಮಾನ್ಯವೇ, ಬುದ್ಧಿವಂತರು, ಪೆದ್ದರಂತೂ ಅಲ್ಲ, ಪ್ರಶ್ನೆ ಮಾಡಬಲ್ಲವಂಥವರು, ನೋಡಿ ನಲಿಯುವಂಥವರು, ಇಂಥವರನ್ನೆಲ್ಲ ನಾವು ಕೂಡಿ ಕಲಿತು ನಲಿಯೋಕ್ಕೆ ತಮಾಷೆಯ ಮಾತಲ್ಲ. ಮತ್ತೆ ಇಲ್ಲಿ ಸ್ವಾರ್ಥಕ್ಕೆ ಹೆಸರಿಗೆ ನಾನು ಬಂದಿಲ್ಲ. ನಾನು ಇದುವರೆಗೆ ಒಂದು ನಾಟಕದಿಂದ ಬಂದ್ವಿ. ಬಂದಾಗ ನನಗೆ 2 ವ್ಯಕ್ತಿಗಳು ನನ್ನನ್ನು ತೀವ್ರವಾಗಿ ಕಾಡಿದರು. ಒಂದು ಡಾಕ್ಟರ್ ಬಿ ಕಾರಂತ, ಇನ್ನೊಂದು ಡಾಕ್ಟರ್ ಎಸ್ ಎಲ್ ಭೈರಪ್ಪ. ಈ ವ್ಯಕ್ತಿಗಳು ನನ್ನ ತೀವ್ರವಾಗಿ ಕಾಡಿದ್ರು. ಇಂಥ ಶ್ರೇಷ್ಠರು ಕಟ್ಟಿದ ಅಥವಾ ಅಂಥ ಶ್ರೇಷ್ಠರಿರುವ ಮೈಸೂರಿನಲ್ಲಿ ನಾನು ಹೇಗಿರಬೇಕು? ಅತ್ತರಿಗೆ ವಿಪರೀತ ಬುದ್ಧಿವಂತನೂ ಅಲ್ಲ, ಅಂಥ ಒಂದು ಮೇಧಾವಿಯೂ ಅಲ್ಲ, ಹೇಗೆ ಇದನ್ನು ನನ್ನ ಮುನ್ನಡೆಸಬೇಕು ಅಂತ ಹೇಳುವ ಪ್ರತಿದಿನದ ಗೊಂದಲೆಯಲ್ಲಿ ನಾನು ನನ್ನ ನಮ್ಮ ಸಿಬ್ಬಂದಿ ಹೆಣ್ಣು ಮಗಳಿಗೆ ಹೇಳ್ತಾ ಇದ್ದೆ, ನೀನು ಬಂದು ಒಂದು ಕೆಲಸ ಮಾಡುವಲ್ಲಿ ದೀಪವನ್ನು ಹಚ್ಚುತ್ತಾ ಇರಲಿಲ್ಲ ಮಗಳು ನಮ್ಮ ಆಫೀಸಲ್ಲಿ, ನೀವೊಂದು ದೀಪ ಹಚ್ಚಿಬಿಡು ಅಂತ. ನಾನು ದೀಪಕ್ಕೇನು ಹೋಗಿ ನಮಸ್ಕಾರ ಮಾಡ್ತಾ ಇರಲಿಲ್ಲ, ಆ ದೀಪ 24 ಗಂಟೆ ಉರಿತಿರಬೇಕು, ಅದು ಚಲನಶೀಲ ಅಂತ ದೀಪ ಹಚ್ಚುವ ಕೆಲಸದಿಂದ ನಮಸ್ಕಾರ.